ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್. ಈಗ ನಾನು ಹೊಸದಾಗಿ ವ್ಲಾಗ್ಸ್ ಕೂಡ ಮಾಡೋದಕ್ಕೆ ಶುರು ಮಾಡಿದ್ದೀನಿ ಫ್ರೆಂಡ್ಸ್. ಇವತ್ತು ಒಂದು ವ್ಲಾಗ್ ಅಂತಲೇ ಹೇಳ್ಬೋದು, ನಾವು ಆ ಮಕ್ಕಳನ್ನ ಆಟ ಆಡ್ಸೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀರಿ. ಅಂದರೆ ಆಟ ಆಡೋ ಪ್ಲೇಸಸ್ಗೆ ಇರುತ್ತಲ್ಲ ಎಲ್ಲ ಐಟಮ್ಸ್ ಇರುತ್ತೆ, ನಮ್ಮ ಮನೆ ಹಿಂದ್ಗಡೆನೇ ಎಲ್ಲ ಕೂಡ ಇತ್ತು. ಸೊ ಅಲ್ಲಿ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಚಿಕ್ಕ ಮಕ್ಕಳು ಇಬ್ಬರು ಕೂಡ ಆಟ ಆಡೋದಕ್ಕೆ ಕರ್ಕೊತಾ ಇದ್ದೀವಿ. ಇವಾಗ ಟೈಮ್ ಆಗಿತ್ತು ಅರೌಂಡ್ ಸಿಕ್ಸ್ ಓ ಕ್ಲಾಕ್. ಸಿಕ್ಸ್ ಓ ಕ್ಲಾಕ್ ಮೇಲೆ ನಾವು ಹೋಗ್ತಾ ಇದ್ದಿದ್ದು, ಅದಿನ ಮುಂಚೆನೇ ಹೋಗಬೇಕು. ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಡೈಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವರು ನಮ್ಮ ಅಕ್ಕ ಮಕ್ಕಳು, ನಮ್ಮ ದೊಡ್ಡಮ್ಮ ಮಗಳು ಇದ್ದಾಳೆ, ಅವ್ರ ಮೊಮ್ಮಕ್ಕಳು ಇವರು. ಆ ದಿವ್ಯ ಭವ್ಯ ಅಂತ ಹೆಸರು. ಇವರು ಬಂದಿದ್ದರು, ಹಾಗೆ ನನಗೂ ಕೂಡ ಜೊತೆಗೆ ಇರ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದೆ. ನಾನು ಒಬ್ಬಳೇ ಆಗಿದ್ದರೆ ಮನೆಯಲ್ಲಿ ಇಬ್ಬರು ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಅಲ್ಲಿ ಆಟ ಆಡ್ಸೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಒಬ್ಬರು ಒಂದು ಹತ್ರ ಹೋಗ್ತಾ ಇರ್ತಾರೆ ಮಕ್ಕಳು. ಅದಕ್ಕೆ ನಾನು ಡೈಲಿ ಹೋಗಬೇಕು ಅಂತ ಅಂದ್ಕೋತಾ ಇದ್ದೀನಿ. ಸುಮ್ಮನೆ ನಿಮ್ಮ ಹತ್ರ ಆ್ಯಡ್ ಮಾಡಬೇಕು, ನಿಮಗೆ ಶೇರ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನಾನು ಈ ಥರ ಯಾರಾದರೂ ನಾನಿರೋವಂಥದ್ದು ಕೆ ಆರ್ ಪುರಂ ಭಟ್ರಲ್ಲಿ ಅಂತ, ನಮ್ಮ ನಾವಿರೋವಂಥ ಮನೆ ನಮ್ಮ ಆ ಭಟ್ರಲ್ಲಿ ವೈಟ್ ಸಿಟಿ ಲೇಔಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಇರ್ತೀವಿ ನಾವು. ಸೊ ಈಗ ನೋಡಿ, ಆಟ ಆಡೋದಕ್ಕೆ ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ನೀವು ನೋಡ್ಬೋದು. ಮತ್ತು ಜಿಮ್ ಮಾಡೋದಕ್ಕೂ ಕೂಡ ಇದೆ, ಎಲ್ಲರಿಗೂ ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು. ಮತ್ತು ಫಸ್ಟ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಮಕ್ಕಳು ಆಟ ಆಡೋದಕ್ಕೆ. ನೋಡಿ, ತುಂಬ ಜನ ಬಂದಿದ್ದರು ಮಕ್ಕಳು. ಇನ್ನೂ ತುಂಬ ರಶ್ ಇರುತ್ತೆ. ನೆನ್ನೆ ಸ್ವಲ್ಪ ಕ್ಲೈಮೇಟ್ ಚೇಂಜ್ ಇತ್ತು. ಇದು ನೆನ್ನೆ ಮಾಡಿದ್ದ ವ್ಲಾಗ್, ಅಂದರೆ ಥರ್ಸ್ಡೇ ವ್ಲಾಗ್ ಇದು. ಸೊ ತುಂಬ ಕ್ಲೈಮೇಟ್ ಸ್ವಲ್ಪ ಚೇಂಜ್ ಇತ್ತು, ತುಂಬ ಕೂಲ್ ಆಗಿತ್ತು ಕ್ಲೈಮೇಟ್, ಮಳೆ ಬರೋ ಥರ ಇತ್ತು. ಅದಕ್ಕೆ ನಾವು ನೋಡಿ ಆಟ ಆಡಿಸ್ತಾ ಇದ್ದೀವಿ ಮಕ್ಕಳನ್ನ. ಒಬ್ಬರ ದೊಡ್ಡ ಮಗನ ಚಿಕ್ಕ ಮಗನ ಇಬ್ಬರನ್ನೂ ಕೂಡ ಆಟ ಆಡಿಸ್ತಾ ಇದ್ದೀವಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಚಿಕ್ಕ ಮಗ ನೋಡಿ, ಅವನೊಬ್ಬನೇ ಆದರೆ ಕೂತ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದೆ. ಅದಕ್ಕೆ ನಮ್ಮ ಅಕ್ಕ ಮಗಳು ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ಲು. ಇವನು ದೊಡ್ಡ ಮಗ ನೋಡಿ, ಎಷ್ಟು ಚೆನ್ನಾಗಿ ಆಟ ಆಡೋ ಐಟಮ್ಸ್ ಇದೆ ನೋಡ್ಬೋದು ನೀವು. ಒಂದೊಂದು ಕೂಡ ತುಂಬ ಚೆನ್ನಾಗಿದೆ, ಮಕ್ಕಳು ಇಷ್ಟಪಟ್ಟು ಆಟ ಆಡೋಂಥ ಪ್ಲೇಸ್ ಇದು. ಗೌರ್ಮೆಂಟ್ದು ಇದು ಅಂತಲೇ ಹೇಳ್ಬೋದು. ಯಾರಾದರೂ ಬಂದು ಆಡ್ಕೋಬೋದು, ಆಟ ಆಡಿಸ್ಕೊಂಡು ಮಕ್ಕಳನ್ನ ಹೋಗ್ಬೋದು. ಕೆಳಗಡೆ ಅವರು ಮರಳು ಹಾಕಿದ್ದಾರೆ. ಏನಕ್ಕೆ ಅಂತ ಹೇಳಿದರೆ, ಮಕ್ಕಳೇನಾದರೂ ಬಿದ್ದೋದ್ರೆ ಅವರಿಗೆ ತಗಲಬಾರ್ದು, ಗಾಯ ಆಗಬಾರ್ದು ಅನ್ನೋ ಕಾರಣಕ್ಕೆ ಮರಳನ್ನ ಹಾಕಿ ಇಟ್ಟಿದ್ದಾರೆ ಕೆಳಗಡೆ. ಏನೂ ಆಗೋದಿಲ್ಲ, ಬಿದ್ದಿದ್ರೂ ಕೂಡ ಅವ್ರಿಗೆ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆ ಹಿಂದ್ಗಡೆನೇ ಇರುವಂಥದ್ದು ಇದು. ಸ್ವಲ್ಪ ಸುತ್ತ ಹಾಕ್ಕೊಂಡು ಹೋಗಬೇಕು, ತುಂಬ ಚೆನ್ನಾಗಿದೆ ಪ್ಲೇಸ್. ನಾನು ಡೈಲಿ ಬರೋದಕ್ಕೆ ಇಷ್ಟ ಆಗುತ್ತೆ, ಮಕ್ಕಳನ್ನ ಡೈಲಿಯಿಂದ ಕರ್ಕೊಂಡು ಹೋಗ್ತೀನಿ. ಇದೇ ಫಸ್ಟ್ ಬಂದಿರೋಂಥದ್ದು, ಇನ್ನು ಮುಂದೆ ನಾನು ಕೂಡ ಡೈಲಿ ಕರ್ಕೊಂಡು ಹೋಗಬೇಕು ಅಂತ ನನಗೆ ಅನ್ನಿಸ್ತು. ನೀವು ಕೂಡ ನಿಯರ್ ಬೈ ಯಾರಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಂದು ಇಲ್ಲಿ ಆಟ ಆಡಿಸ್ಕೊಂಡು ಮಕ್ಕಳನ್ನ ಹೋಗ್ಬೋದು. ಯಾರಾದರೂ ಬೆಂಗಳೂರಲ್ಲಿರುವಂಥ ಅಂದರೆ ನಿಯರ್, ನಾನು ಹೇಳಿದಲ್ಲ ವೈಟ್ ಸಿಟಿ ಲೇಔಟ್ ಅಟ್ರಲ್ಲಿ ಕೆ ಆರ್ ಪುರಂ ಇನ್ನು ಈ ಕಡೆ ಇರೋವಂಥವ್ರು ಇಲ್ಲಿ ಬಂದು ಆಟ ಆಡಿಸ್ಕೊಂಡು ಹೋಗ್ಬೋದು. ನೋಡಿ, ಆರಾಮಾಗಿ ಮಕ್ಕಳು ಎಷ್ಟು ಚೆನ್ನಾಗಿ ಫ್ರೀಯಾಗಿ, ಒನ್ ಅವರ್ ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಆ ಥರ ಆಟ ಆಡ್ಕೊಂಡು ಹೋದರೆ ಅವ್ರ ಮೈಂಡು ಕೂಡ ಫ್ರೀ ಇರುತ್ತೆ. ನಾವು ಮನೆಯಲ್ಲೇ ಇಟ್ಕೊಂಡು ಇರೋದಕ್ಕಿನ್ನ ಈ ಥರ ಕರ್ಕೊಂಬಂದು ಆಟ ಆಡ್ಸಿದ್ರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮಕ್ಕಳು. ನೀವು ಕೂಡ ಯಾರಾದರೂ ಈ ಥರ ನಿಮ್ಮ ಮನೆಗಳ ಹತ್ರ ಎಲ್ಲಾದರೂ ಈ ಥರ ಆಟ ಆಡೋ ಪ್ಲೇಸಸ್ಗಳಿದ್ದರೆ ಹೋಗಿ ಸಾಯಂಕಾಲ ಟೈಮಲ್ಲಿ ಮಕ್ಕಳನ್ನ ಆಟ ಆಡಿಸಿ, ಅವ್ರಿಗೂ ಕೂಡ ಎನರ್ಜಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಮೈಂಡ್ ಫ್ರೀ ಇರುತ್ತೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಆಟ ಆಡ್ತಾರೆ. ನೋಡ್ಬೋದು ನೋಡಿ, ಅಷ್ಟು ಆಟ ಆಡೋತಾರೆ, ಜಾರೋದು ನೋಡಿ ಎಷ್ಟು ಚೆನ್ನಾಗಿ ಆಟ. ನನಗೂ ಕೂಡ ಅನ್ನಿಸ್ತಾ ಇತ್ತು ಆಟ ಆಡಬೇಕು ಅಂತ, ಅಷ್ಟು ಚೆನ್ನಾಗಿ ಇತ್ತು. ನೋಡಿ, ನನ್ನ ಮಗ ಆಟ ಆಡ್ತಾ ಇದ್ದಾನೆ ಇವಾಗ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಡೈಲಿ ಬರಬೇಕಿನ್ನ ಅಂತ ಅಂದ್ಕೊಂಡೆ. ಬೆಳಗ್ಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಒಂದು 3 ಗಂಟೆ ಅಥವಾ 4 ಗಂಟೆ ಆ ಟೈಮ್ಗೆ ಬಂದು 5 ಗಂಟೆ 6 ಗಂಟೆ ಒಳಗಡೆ ನಮ್ಮ ಮನೆಗೆ ಹೋಗ್ಬಿಟ್ರೆ ಓಕೆ, ಇವಾಗ ಆಟ ಆಡಿಸ್ಕೊಂಡು ಹೋಗ್ಬೋದು. ಆರಾಮಾಗಿ ಆಟ ಆಡ್ತಾರೆ ಸ್ವಲ್ಪ ಅಂತವ್ರು. ನೋಡಿ, ಜಾರ್ತಾ ಇದೆ ನನ್ನ ಮಗ, ಎಷ್ಟು ಖುಷಿ ಪಡ್ತಾ ಇದ್ದ ಅಂದರೆ ನನಗೆ ನಿಜವಾಗ್ಲೂ ಅನ್ನಿಸ್ತು ಡೈಲಿ ಕರ್ಕೊಂಬರಬೇಕು ಅಂತ. ಅಷ್ಟು ಚೆನ್ನಾಗಿ ಅವನು ಆಟ ಆಡ್ಕೊತಾ ಇದ್ದೆ, ತುಂಬ ಇಷ್ಟ ಆಯಿತು ನನಗೂ ಕೂಡ. ನನಗೆ ಅನ್ನಿಸ್ತು ಆಟ ಆಡಬೇಕು ಅಂತ. ಚಿಕ್ಕ ಅವನು ಕೂಡ ಅಷ್ಟೇ, ಅಷ್ಟು ತುಂಬ ಖುಷಿಯಾಗಿದ್ದ. ಒಬ್ಬನೇ ಆಡ್ಕೋಬೇಕು ಅಂದರೆ ಆಡಿಸ್ಬೇಕು ಅಂದರೆ ಭಯ ಆಗ್ತಾ ಇತ್ತು. ನಮ್ಮ ಅಕ್ಕ ಮಗಳು ಎತ್ಕೊಂಡು ಆಡಿಸ್ತಾ ಇದ್ಲು. ನೋಡಿ, ದೊಡ್ಡವನು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಜಾರುವಂಥದ್ದು, ವಿಧ ವಿಧವಾಗಿದೆ ನೋಡಿ, ಬೇರೆ ಬೇರೆ ಥರ ಎಲ್ಲ ಇತ್ತು, ತುಂಬ ಚೆನ್ನಾಗಿದೆ. ನನಗಂತೂ ಸೂಪರ್ವಾಗಿ ಇಷ್ಟ ಆಯ್ತು. ನೋಡಿ, ಯಾವ ಥರ ಒಂದು 3 ಪ್ಲೇಸಲ್ಲಿ ಇದೆ ಜಾರುವಂಥದ್ದು ಕೂಡ. ಅಲ್ಲಿ ಎಲ್ಲ ಮಕ್ಕಳು ಬಂದು ಆಟ ಆಡ್ತಾ ಇದ್ರು. ಸೌಂಡ್ ಬಂದು ನಾನು ಮ್ಯೂಟ್ ಮಾಡಿದ್ದೀನಿ, ಅಲ್ಲೆಲ್ಲ ಕಿರಿಸ್ತಾ ಇದ್ರು ಮಕ್ಕಳೆಲ್ಲ, ತುಂಬ ಓವರ್ ಸೌಂಡ್ ಇತ್ತು. ಸೊ ಅದಕ್ಕೆ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ.
ತುಂಬ ಡಿಸ್ಟರ್ಬೆನ್ಸ್ ಇತ್ತಲ್ವ, ಸೊ ಅದಕ್ಕೆ ಆಡ್ತಾ ಇದ್ರು ತುಂಬ ಚೆನ್ನಾಗಿದ್ರು. ನಮ್ಮ ಅಕ್ಕ ಮಗಳು ಅವಳು ಕೂಡ ಅಷ್ಟೇ ನೋಡಿ ಆಡ್ತಾ ಇದ್ದಾನೆ, ನನಗೂ ಅನ್ನಿಸ್ತು ಆಟ ಆಡಬೇಕು ಅಂತ. ಮತ್ತು ಏನು ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೊಳ್ಳೆಗಳು ಸ್ವಲ್ಪ ಜಾಸ್ತಿ ಆಯಿತು, ಯಾಕೆಂದರೆ ಹೋಗ್ತಾ ಹೋಗ್ತಾ ಈವ್ನಿಂಗ್ ಆಗ್ತಾ ಆಗ್ತಾ ಸೊಳ್ಳೆಗಳು ಜಾಸ್ತಿ ಆಯಿತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವೇಸ್ಟೇಜ್ ನೀರು ಕೆರೆ ಥರ ಇದೆ ಸ್ವಲ್ಪ ಮುಂದುಗಡೆಗೆ, ಅದರಿಂದ ಸೊಳ್ಳೆಗಳು ಬರ್ಬೋದು ಅನಿಸುತ್ತೆ. ಹಾಗಾಗಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಹೋಗಿ ಆಟ ಆಡಿಸ್ಕೊಂಡ್ಬಂದ್ರೆ ಒಳ್ಳೇದಂತ ನನಗೆ ಅನ್ನಿಸ್ತು. 5 ಗಂಟೆ ಒಳಗಡೆ ಆಟ ಆಡಿಸ್ಕೊಂಡ್ಬಂದುಬಿಟ್ರೆ ಆವಾಗ ಸೊಳ್ಳೆಗಳು ಇರೋದಿಲ್ಲ. 6 ಗಂಟೆ ಮೇಲೆ ಅದು ಮಳೆ ಬೇರೆ ಸ್ಟಾರ್ಟ್ ಆಗೋಯಿತು, ಆ ಟೈಮ್ಗೆ ಸೊಳ್ಳೆಗಳು ಕಾಟ ಕೂಡ ಸ್ವಲ್ಪ ಜಾಸ್ತಿ ಆಗೋಯಿತು. ಅದಕ್ಕೆ ನಾವು ಸ್ವಲ್ಪ ಬೇಗ ಬಂದ್ವಿ, ಅಷ್ಟೊತ್ತು ಇರಲಿಲ್ಲ, ಒಂದು 3.5 ಗಂಟೆ ಅಷ್ಟೇ ಇದ್ದಿದ್ದು ನಾವು. ಇನ್ನು ಮುಂದೆ ಬೇಗ ಹೋಗಿ ಒಂದು ಗಂಟೆ ಅಷ್ಟೊತ್ತು ಆಟ ಆಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ವಿ. ನೋಡಿ ಈ ಥರದ್ದೆಲ್ಲ ಕೂಡ ಐಟಮ್ಗಳು, ಪ್ರತಿಯೊಂದು ಐಟಮು ಕೂಡ ಚೆನ್ನಾಗಿದೆ ಆಟ ಆಡೋವಂಥದ್ದು. ಮಕ್ಕಳಿಗೆ ತುಂಬ ಖುಷಿ ಪಡ್ತಾರೆ ಮಕ್ಕಳು, ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ನೋಡಿದ್ರೇ ಇಷ್ಟ ಆಗುತ್ತೆ, ನಾವು ಆಡಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಇತ್ತು, ನನಗಂತೂ ಸೂಪರ್ವಾಗಿ ಇಷ್ಟ ಆಯಿತು. ನೀವು ಕೂಡ ನಿಮ್ಮ ಮಕ್ಕಳು ನಿಮ್ಮ ಮನೆಗಳ ಹತ್ರ ಎಲ್ಲಾದರೂ ಒಂದು ಏರಿಯಾಗೆ ಒಂದು ಮುಂದೆ ಈ ಥರ ಇದ್ದೇ ಇರುತ್ತೆ, ಖಂಡಿತ ಆಟ ಆಡ್ಕೋಬೋದು, ಎಲ್ಲರೂ ಆಡಿಸ್ಕೋಬೋದು ಮಕ್ಕಳನ್ನ. ಎಲ್ಲರ ಒಂದು ಏರಿಯಾಗಳಲ್ಲಿ ಕೂಡ ಇದ್ದೇ ಇರುತ್ತೆ ಈ ಥರದ್ದು. ಹೋಗಿ ಆಟ ಆಡಿಸಿ ಮಕ್ಕಳನ್ನ ಖುಷಿಪಡಿಸಿ, ಅವ್ರು ಖುಷಿಯಾಗಿ ಇದ್ರೇ ಅಲ್ಲ ನಾವು ಕೂಡ ಖುಷಿಯಾಗಿರ್ತೀವಿ. ಸೊ ಹಾಗಾಗಿ ಹೋಗಿ ಆಟ ಆಡಿಸ್ಕೊಂಡು ಬನ್ನಿ, ಎಷ್ಟೊತ್ತು 1 ಅವರ್ ಆಡಿಸ್ಕೊಂಡು ಬಂದರೆ ಸಾಕು, ಈವ್ನಿಂಗ್ ಟೈಮಲ್ಲಿ ಆರಾಮಾಗಿ ಇರ್ತಾರೆ ಮಕ್ಕಳು. ಒಂದು ವರ್ಷ ಅವರು ಕೂಡ ಚೆನ್ನಾಗಿ ಚುರುಕಾಗಿ ಇರ್ತಾರೆ ಈ ಥರ ಮಕ್ಕಳ ಜೊತೆ ಸೇರಿದ್ರೆ ಆಟ ಆಡಿದ್ರೆ. ಮನೆಗಳಲ್ಲಿ ಒಳಗಡೆ ಹಾಕೊಂಡು ನನ್ನ ಮಕ್ಕಳಿಗಷ್ಟೇ, ಒಳಗಡೆ ಹಾಕಿ ಹಾಕಿ ಅವ್ರಿಗೆ ಆಚೆ ಡೋರ್ ತೆಗೆದ್ರೆ ಸಾಕು, ಹಂಗೆ ಆಚೆ ಬಂದುಬಿಡ್ತಾರೆ. ಅಷ್ಟು ಅವ್ರಿಗೆ ಒಂಥರ ಆಗೋಗುತ್ತೆ ಒಳಗಡೆ ಹಾಕಿ ಹಾಕಿ ಹಾಕಿ. ಹಳ್ಳಿ ಅಲ್ವಲ್ಲ ಇದು, ಸಿಟಿ ಅಲ್ವಾ, ಸೊ ಆಚೆ ಬಿಡೋಂಗಿಲ್ಲ ನಾವು ಜಾಸ್ತಿ. ಅದು ಬಂದುಬಿಟ್ಟು 3rd ಫ್ಲೋರಲ್ಲಿ ನಾವಿದ್ದೀವಿ, ಸೊ ಆಚೆ ಬಿಟ್ಟರೆ ಎಲ್ಲೋ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬಿಡೋದಿಲ್ಲ. ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ, ಸೇಫ್ಟಿ ಎಲ್ಲ ಇದೆ ಮನೆ ಹತ್ರ, ಬಟ್ ಆದರೂ ಕೂಡ ನಾವು ಬಿಡೋದಕ್ಕೆ ಭಯ ಪಡ್ತೀವಿ. ಸೊ ಹಾಗಾಗಿ ಈ ಥರ ಆಟ ಆಡಿಸೋಕ್ಕೆ ಬಂದರೆ ತುಂಬ ಚೆನ್ನಾಗಿ ಆಟ ಆಡ್ಕೊತಾರೆ, ತುಂಬ ಖುಷಿಯಾಗಿ ಇರ್ತಾರೆ ಮಕ್ಕಳು. ನನ್ನ ಮಕ್ಕಳು, ದೊಡ್ಡ ಮಗ ಬಂದುಬಿಟ್ಟು 4 ವರ್ಷ, ಚಿಕ್ಕ ಮಗ 1 ವರ್ಷ ಮೇಲೆ ಆಗಿದೆ. ಅವನ್ನ ಬಂದು ಇಬ್ಬರನ್ನೂ ಕೂಡ ಆಟ ಆಡ್ಸ್ಕೊಂಡು ಹೋಗ್ಬೋದು ಆರಾಮಾಗಿ ಅಂತ ನನಗನ್ನಿಸ್ತು. ನಾನು ಡೈಲಿ ಬರೋದಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಇನ್ನೂ ಫುಲ್ ರಶ್ ಇರ್ತಾ ಇತ್ತು, ಇವತ್ತು ಸ್ವಲ್ಪ ಕಡಿಮೆ ಜನ ಇದ್ದಾರೆ. ಇನ್ನು ಡೈಲಿ ಅಂದರೆ ಪ್ಲೇಸ್ ನಾನು ನೋಡ್ತಾ ಇದ್ದೆ ಮನೆ ಹತ್ರ ಇಂದ, ನಾವು ತುಂಬ ರಶ್ ಇರ್ತಾ ಇತ್ತು. ನೋಡಿದ್ರಲ್ವ ಫ್ರೆಂಡ್ಸ್, ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಆ ಟಿಪ್ಸ್ ಎಲ್ಲ ಹಾಕ್ತಾ ಇದ್ದೆ ಇಷ್ಟು ದಿನ, ಇವಾಗ ವ್ಲಾಗ್ಸು ಕೂಡ ನಾನು ಆ್ಯಡ್ ಮಾಡೋಣ ನನ್ನ ಚಾನಲಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಎಲ್ಲ ಕೂಡ ಆಗುತ್ತೆ. ಪ್ಲೀಸ್ ಆ ವ್ಯೂಸ್ ನೋಡಿ, ಆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಹೇಳಿದ್ರೆ ನಾನು ಖಂಡಿತ ನಿಮಗೆ ವೀಡಿಯೋಸ್ನ ಮಾಡ್ತೀನಿ. ಅಷ್ಟೇ, ಹೀಗೆ ಸಪೋರ್ಟ್ ಮಾಡ್ತಾಯಿದ್ರಿ ಫ್ರೆಂಡ್ಸ್. ನೋಡಿ ನಮ್ಮ ಅಕ್ಕ ಮಗಳು ಕೂಡ ಉಯ್ಯಾಲೆಯಲ್ಲಿ ಹೋಗ್ತಾ ಆಟ ಆಡ್ತಾ ಇದ್ದಾಳೆ. ಮತ್ತು ಹೆಂಗೆ ಆಟ ಆಡ್ತಾ ಇರುವಾಗ ನನ್ನ ಮಗ ಹಿಂದ್ಗಡೆಯಿಂದ ಬಂದುಬಿಟ್ಟ, ಅದು ವಿಡಿಯೋ ನಾನು ತೆಗೆದಿಲ್ಲ, ಅವನಿಗೆ ಬಿದ್ದುಬಿಟ್ಟ ದೊಡ್ಡ ಮಗ. ಆ ಥರ ಆಗುತ್ತೆ ಅನ್ಸಿದ್ರೆ ನೋಡ್ಕೋಬೇಕು, ಹುಷಾರಾಗಿ ನೋಡಿಕೊಂಡು ನಾವು ಆಟ ಆಡಿಸ್ಕೊಂಡು ಹೋಗಬೇಕು ಮಕ್ಕಳನ್ನ. ಬಟ್ ಆಟ ಆಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಅವ್ರ ಮೈಂಡ್ ರಿಲೀಫ್ ಆಗಿರುತ್ತೆ, ಖುಷಿಯಾಗಿರ್ತಾರೆ ಮಕ್ಕಳು. ನೋಡಿ ತುಂಬ ನಿಮಗೆ ಈ ವಿಡಿಯೋ ಇಷ್ಟ, ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳನ್ನೆಲ್ಲ ಆಟ ಆಡ್ತಾ ಇರ್ತಾರೆ, ನೋಡೋಕ್ಕೂ ಚೆಂದ, ಅವ್ರ ಆಟ ಆಡ್ತಾ ಇದ್ದರೆ ಖುಷಿ ಆಗುತ್ತೆ. ನನಗಂತೂ ಫುಲ್ ಖುಷಿ ಆಯಿತು, ನಮ್ಮ ಮಕ್ಕಳನ್ನ ಡೈಲಿ ಕರ್ಕೊಂಬಂದು ಆಟ ಆಡಿಸ್ಬೇಕು ಅಂತ ನನಗೆ ಅನಿಸ್ತು ಫ್ರೆಂಡ್ಸ್. ಖಂಡಿತ ನಿಜವಾಗ್ಲೂ ನನಗೆ ಖುಷಿ ಆಯಿತು, ಆಡ್ಸೋಣ ಅಂತ ಅನ್ನಿಸ್ತು. ಈ ಥರ ಆಟ ಅನ್ನೋದು ಆಡಿಸ್ಬೇಕು ನಾವು ಮಕ್ಕಳನ್ನ ಅಲ್ವಾ, ಅವ್ರ ಖುಷಿ, ಅವ್ರ ಖುಷಿನೇ ನಮ್ಮ ಖುಷಿ ಅಂತ ನನ್ನ ಫೀಲಿಂಗು. ನೋಡಿ ನೀವು ಕೂಡ ಈ ಥರ ಹತ್ತಿರ ನಿಮ್ಮ ಮನೆಗಳ ಹತ್ರ ಎಲ್ಲಾದರೂ ಇದ್ದರೆ ಮಿಸ್ ಮಾಡದೆ ಹೋಗಿ ಆಟ ಆಡಿಸಿ ಮಕ್ಕಳನ್ನ, ಅವ್ರಿಗೂ ಖುಷಿಯಿಂದ ಇರಿ. ನೋಡಿ ಈ ಥರ ತಿರುಗುವಂಥದ್ದು, ನಾವು ತಿರುಗಿಸಿದ್ರೆ ಮಕ್ಕಳನ್ನ ಕೂರಿಸ್ಬಿಟ್ಟು ತಿರುಗಿಸಿದ್ರೆ ತಿರುಗ್ತಾ ಇರುತ್ತೆ. ನಾನು ಕೂಡ ಅದರಲ್ಲಿ ಆಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಹಾಗೆ ಆ ಟೈಮ್ ಆಗ್ತಾ ಇತ್ತು, ಸೊಳ್ಳೆ ಬೇರೆ ಜಾಸ್ತಿ ಆಗ್ತಾಯಿತ್ತು. ನಾವು ಮನೆಗೆ ಬಂದುಬಿಟ್ವಿ, ಇನ್ನು ಡೈಲಿ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಡೈಲಿ ಕೂಡ ನಾನು ಆದರೆ ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಇದು ಮನೆಗೆ ಬಂದಿದ್ದ ಮೇಲೆ ಅವನು ವಿಡಿಯೋ ಇದು ಫೋನ್ ಎತ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದ, ಅದನ್ನು ನಾನು ಆ್ಯಡ್ ಮಾಡಿದ್ದೆ ಚಿಕ್ಕವನು. ಅದಕ್ಕೆ ನೆಕ್ಸ್ಟ್ ದೊಡ್ಡವನು ಈ ಥರ ಆಟ ಆಡಿದ್ದು ನಾನು ಆ್ಯಡ್ ಮಾಡಿದ್ದೀನಿ. ತುಂಬ ಖುಷಿ ಅನಿಸ್ತು, ತುಂಬ ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ನೋಡಿ ಖಂಡಿತ ನಿಮಗೆ ಎಷ್ಟು ಚೆನ್ನಾಗಿ ಆಗ್ತಾ ಇದ್ದೀನಿ, ನಮ್ಮ ಚಿಕ್ಕ ಮಗ ದೊಡ್ಡ ಮಗ ಕೂಡ ನೋಡಿ ಅವ್ನಿಗೆ ಎಷ್ಟು ಖುಷಿಯಾಗುತ್ತೆ. ನನಗೆ ಮಕ್ಕಳು ಖುಷಿಯಾಯಿತು, ಕರ್ಕೊಂಬರ್ಬೇಕಪ್ಪ ಡೈಲಿ ಆಟ ಆಡಿಸೋಣ ಅಂತ ನನಗೆ ಅನ್ನಿಸ್ತು. ಖಂಡಿತ ಕರ್ಕೊಂಬರ್ತೀವಿ ಆಟ ಆಡಿಸಿ, ನೀವು ಕೂಡ ಹಾಗೆ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.